ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರಿಪಾಕ್ಷ ಸೊ ಇವತ್ತಿನ ಸೆಷನಲ್ಲಿ ನಾವು ಏನು ಮಾಡ್ತಿದೀವಪ್ಪ ಅಂದರೆ ನಂಬರ್ ಸೀರೀಸ್ ಮೇಲೆ ಡಿಸ್ಕಸ್ ಮಾಡ್ತಿದ್ವಿ ಇದ್ರ ಮೇಲೆ ನಿಮಗೆ ಎ ಮತ್ತು ಜೆ ಎ ಎಕ್ಸಾಮಲ್ಲಿ ಒಂದು ಒಂದು ಅಥವಾ ಎರಡು ಕ್ವೇಶನ್ ಇದ್ದೇ ಇರುತ್ತೆ ಸೊ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ ಟ್ವೆಂಟಿ ಟು ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಟ್ವೆಂಟಿ ಟು ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ತ್ರೀ ಅಂತಿದೆ ಸೊ ಇಲ್ಲೇನು ಮಾಡಿದ್ದಾರೆ ನೋಡ್ರಿ ಇಲ್ಲಿ ಎರಡು ಸೀರೀಸ್ ಮಾಡಿದ್ದಾರೆ ಫಸ್ಟ್ ಟ್ವೆಂಟಿ ಟು ಟು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೋರ್ ಇಲ್ಲಿ ಏನು ಮಾಡಿದರೆ ಪ್ಲಸ್ ಒನ್ನ ಆ್ಯಡ್ ಮಾಡ್ತಾ ಹೋಗಿದ್ದಾರೆ ನೆಕ್ಸ್ಟ್ ಮೇಲ್ಗಡೆ ಏನು ಮಾಡಿದ್ದಾರೆ ಅಂದರೆ ಟ್ವೆಂಟಿ ಒನ್ ಟು ಟ್ವೆಂಟಿ ಟು ಇಲ್ಲೊಂದು ಆ್ಯಡ್ ಮಾಡ್ತಾ ಹೋಗಿದ್ದಾರೆ ಟ್ವೆಂಟಿ ಟು ಟು ಟ್ವೆಂಟಿ ತ್ರೀ ಮಾಡಿದ್ದಾರೆ ಸೊ ಪ್ಲಸ್ ಒನ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ನಂಬರ್ ಏನು ಬರುತ್ತಪ್ಪ ಟ್ವೆಂಟಿ ಫೋರ್ ಪ್ಲಸ್ ಒನ್ ಮಾಡಿದಾಗ ಟ್ವೆಂಟಿ ಫೈವ್ ಬರುತ್ತೆ ಸೊ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೋಡಿರಿ ಈ ಥರ ಕ್ವಶನ್ಸ್ ಕೊಟ್ಟಾಗ ಎರಡು ಸೀರೀಸ್ ಇರುತ್ತೆ ಒಂದೊಂದು ಸೀರೀಸ್ನ ಸಪ್ರೇಟ್ ಮಾಡ್ಕೊಂಡು ನೀವು ಮಾಡಿರಿ ಅವಾಗ ನಿಮಗೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ವಾಟ್ ವಿಲ್ ಬಿ ದ ನೆಕ್ಸ್ಟ್ ನಂಬರ್ ಇನ್ ದಿಸ್ ಸಿರೀಸ್ ಸೊ ಸಿರೀಸ್ ಕೊಟ್ಟಿದ್ದಾರೆ ಸಿರೀಸಲ್ಲಿ ಅಂದರೆ ಫಿಫ್ಟೀನ್ ಸಿಕ್ಸ್ಟೀನ್ ಟ್ವೆಂಟಿ ಟ್ವೆಂಟಿ ನೈನ್ ಫೋರ್ಟಿ ಫೈ ಸೆವೆಂಟಿ ಒನ್ ಜೀರೋ ಸಿಕ್ಸ್ ಸೊ ನೋಡಿರಿ ಫಸ್ಟ್ ಡಿಫ್ರೆನ್ಸ್ ತೊಗೊಂಬಿಡೋಣ ಫಿಫ್ಟೀನ್ ಮತ್ತು ಸಿಕ್ಸ್ಟೀನ್ದು ಎಷ್ಟು ಡಿಫ್ರೆನ್ಸ್ ಇದೆ ಒಂದು ಇದೆ ಟ್ವೆಂಟಿ ಮತ್ತು ಸಿಕ್ಸ್ಟೀನ್ದು ಫೋರ್ ಇದೆ ಟ್ವೆಂಟಿ ನೈನ್ ಮತ್ತು ಟ್ವೆಂಟಿದು ನೈನ್ ಡಿಫ್ರೆನ್ಸ್ ಇದೆ ಫೋರ್ಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸ್ ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ ಅಂದರೆ ಸಿಕ್ಸ್ಟೀನ್ ಇದೆ ಸೆವೆಂಟಿ ಮತ್ತು ಫೋರ್ಟಿ ಫೈದ್ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ಟ್ವೆಂಟಿ ಫೈವ್ ಇದೆ ಒನ್ ನಾಟ್ ಸಿಕ್ಸ್ ಮತ್ತು ಸೆವೆಂಟಿದು ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ತರ್ಟಿ ಸಿಕ್ಸ್ ಇದೆ ಸೊ ನೋಡಿರಿ ಇಲ್ಲೇನಿದೆಪ್ಪ ಅಂದರೆ ನಿಮ್ಮ ಸೀರೀಸು ಫಸ್ಟು ಒನ್ ಸ್ಕ್ವೇರ್ ಇದೆ ಆಮೇಲೆ ಟೂ ಸ್ಕ್ವೇರ್ ಇದೆ ಆಮೇಲೆ ತ್ರೀ ಸ್ಕ್ವೇರ್ ಇದೆ ಆಮೇಲೆ ಫೋರ್ ಸ್ಕ್ವೇರ್ ಇದೆ ಆಮೇಲೆ ಫೈವ್ ಸ್ಕ್ವೇರ್ ಆಮೇಲೆ ಸಿಕ್ಸ್ ಸ್ಕ್ವೇರ್ ಸೊ ನೆಕ್ಸ್ಟ್ ನಂಬರ್ ಏನು ಬರುತ್ತೆ ಅಂದರೆ ಸವೆನ್ ಸ್ಕ್ವೇರ್ ಬರುತ್ತೆ ಸೊ ಸವೆನ್ ಸ್ಕ್ವೇರ್ ಅಂದರೆ ಏನಾಗುತ್ತಪ್ಪ ಒನ್ ಜೀರೋ ನೈನ್ ಪ್ಲಸ್ ಫೋರ್ಟಿ ನೈನ್ ಆಗುತ್ತೆ ಸೊ ಒನ್ ಜೀರೋ ನೈನ್ ಒನ್ ಜೀರೋ ಸಿಕ್ಸ್ ಸಾರಿ ಒನ್ ಜೀರೋ ಸಿಕ್ಸ್ ಪ್ಲಸ್ ಫೋರ್ಟಿ ನೈನ್ ಆಗುತ್ತೆ ಸೊ ಒಂಬತ್ತು ಆರು ಹದಿನೈದು ಕೈಲ ಬಂತು ಒಂದು ನಾಲ್ಕು ಒಂದು ಐದು ಒನ್ ಫಿಫ್ಟಿ ಫೈ ಆಗುತ್ತೆ ಆಪ್ಷನ್ ನಂಬರ್ ಸಿ ಸೊ ನೋಡಿರಿ ನಾನು ನಿಮಗೆ ಜಸ್ಟ್ ಬ್ರೀಫ್ ಇನ್ಫ ಇಂಟ್ರೊಡಕ್ಷನ್ ಕೊಡ್ತಿದ್ದೀನಿ ಯಾವ ಥರದ್ದು ಕ್ವಶನ್ಸ್ ಬರ್ತವೆ ಅಂತೇಳಿ ಸೊ ಇದನ್ನು ನೋಟ್ ಡೌನ್ ಮಾಡ್ಕೊರಿ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಸಿರೀಸ್ ಸೊ ಸಿರೀಸ್ ಕೊಟ್ಟಿದ್ದಾರೆ ಏನಿದೆ ಟ್ವೆಲ್ ತರ್ಟೀನ್ ಟ್ವೆಂಟಿ ಫೈವ್ ತರ್ಟಿ ಏಯ್ಟ್ ಎಕ್ಸ್ ಮಾರ್ಕ್ ಕ್ವಶನ್ ಮಾರ್ಕ್ ಒನ್ ನಾಟ್ ಒನ್ ಆಮೇಲೆ ಒನ್ ಸಿಕ್ಸ್ಟಿ ಫೋರ್ ಅಂತಿದೆ ಸೊ ಈ ಥರ ಇದ್ದಾಗ ನೀವೇನು ಮಾಡಿರಿ ಫಸ್ಟು ಡಿಫ್ರೆನ್ಸ್ನ ತೊಗೊಂಡ್ಬಿಡ್ರಿ ಸೊ ಟ್ವೆಲ್ ಮತ್ತು ತರ್ಟೀನ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಒನ್ ಡಿಫ್ರೆನ್ಸ್ ಇದೆ ತರ್ಟೀನ್ ಮತ್ತು ಟ್ವೆಂಟಿ ಫೈಗೆ ಎಷ್ಟು ಡಿಫ್ರೆನ್ಸ್ ಇದೆ ಟ್ವೆಲ್ ಡಿಫ್ರೆನ್ಸ್ ಇದೆ ಸೊ ಅದೇ ಒನ್ ನಾಟ್ ಒನ್ ಮತ್ತು ಸಿಕ್ಸ್ಟಿ ಫೋರ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಸಿಕ್ಸ್ಟಿ ತ್ರೀ ಇದೆ ಸೊ ನೋಡಿರಿ ನಮಗೆ ಟ್ವೆಂಟಿ ಫೈವ್ ಮತ್ತು ತರ್ಟಿ ಏಯ್ಟಿಗೆ ಎಷ್ಟು ಡಿಫ್ರೆನ್ಸ್ ಇದೆ ತರ್ಟೀನ್ ಡಿಫ್ರೆನ್ಸ್ ಇದೆ ಸೊ ನೋಡ್ರಿ ಒನ್ ಟ್ವೆಲ್ವ್ ತರ್ಟೀನ್ ಮತ್ತು ಸಿಕ್ಸ್ಟಿ ತ್ರೀ ಇದೆ ಇದರಿಂದ ನೀವು ಯಾವುದೇ ಸೀರೀಸ್ನ ಡ್ರಾ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಟ್ರಿಕ್ ಅಂತೂ ಇಲ್ಲಿ ಅಪ್ಲೈ ಆಗೋಲ್ಲ ಬಟ್ ಇಲ್ಲಿ ಟ್ರಿಕ್ ಏನಿದೆ ಅಪ್ಪ ಅಂದರೆ ಟ್ವೆಲ್ವ್ ಪ್ಲಸ್ ತರ್ಟೀನ್ ಮಾಡಿದ್ರೆ ಎಷ್ಟು ಬರುತ್ತೆ ಟ್ವೆಂಟಿ ಫೈವ್ ಬರುತ್ತೆ ಟ್ವೆಂಟಿ ಫೈವ್ ಪ್ಲಸ್ ತರ್ಟಿ ಟ್ವೆಂಟಿ ಫೈವ್ ಪ್ಲಸ್ ತರ್ಟೀನ್ ಮಾಡಿದ್ರೆ ಅಷ್ಟು ಬರುತ್ತೆ ತರ್ಟಿ ಏಯ್ಟ್ ಬರುತ್ತೆ ಅದೇ ಥರನಾಗಿ ತರ್ಟಿ ಏಟ್ ಪ್ಲಸ್ ಟ್ವೆಂಟಿ ಫೈವ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿರಿ ಎಂಟು ಐದು ಹದಿಮೂರು ಕೈಲಾ ಬಂತು ಒಂದು ಅರವತ್ತ್ಮೂರು ಬಂತು ಅರವತ್ತ್ಮೂರು ಮೂವತ್ತೆಂಟು ಕುಡಿಸಿದ್ರೆ ನೂರ ಒಂದು ಬರುತ್ತಾ ಅಂತ ಚೆಕ್ ಮಾಡಿರಿ ಸಿಕ್ಸ್ಟಿ ತ್ರೀ ಪ್ಲಸ್ ತರ್ಟಿ ಏಟ್ ಎಷ್ಟು ಬರುತ್ತೆ ನೋಡಿರಿ ಎಂಟು ಮೂರು ಹನ್ನೊಂದು ಕೈಲಾ ಬಂತು ಒಂದು ಆರು ನಾಲ್ಕು ಹತ್ತು ಸೊ ಎಷ್ಟು ಬಂತು ನೂರ ಒಂದು ಬಂತು ನೂರ ಒಂದು ಪ್ಲಸ್ ಅರವತ್ತ್ಮೂರು ನೂರ ಅರವತ್ತ್ನಾಲ್ಕು ಆಗುತ್ತೆ ಈ ಥರ ಸಿರೀಸು ಕೊಟ್ಟಿರ್ತಾರೆ ಅಂದರೆ ನೀವು ಪ್ರೀವಿಯಸ್ ನಂಬರ್ನ ಆ್ಯಡ್ ಮಾಡಿ ಮುಂದಗಡೆ ನಂಬರ್ನ ತಗೊಳ್ದು ಆ ನಂಬರ್ಗೆ ಪ್ರೀವಿಯಸ್ ನಂಬರ್ನ ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಸಿಕ್ತಿರುತ್ತೆ ತರ್ಟಿನ್ ಪ್ಲಸ್ ಟ್ವೆಲ್ ಈಲ್ ಟು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪ್ಲಸ್ ತರ್ಟಿನ್ ಈಕ್ಲ್ ಟು ತರ್ಟಿ ಏಟ್ ತರ್ಟಿ ಏಟ್ ಪ್ಲಸ್ ಟ್ವೆಂಟಿ ಫೈವ್ ಈಕ್ವಲ್ ಟು ಸಿಕ್ಸ್ಟಿ ತ್ರೀ ಸೊ ಈ ಥರ ಸೀರೀಸ್ ನಿಮಗೆ ಕ್ವೇಶನಲ್ಲಿ ಕೇಳ್ತಾರೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಫೈನ್ ದ ಮಿಸ್ಸಿಂಗ್ ನಂಬರ್ ಇಂದ ಫಾಲೋಯಿಂಗ್ ಸಿರೀಸ್ ಸಿರೀಸ್ ಏನಿದೆ ಅಂದರೆ ಒನ್ ತರ್ಟಿ ಟು ಒನ್ ಫಿಫ್ಟಿ ಸಿಕ್ಸ್ ಕ್ವಶನ್ ಮಾರ್ಕ್ ಟೂ ಟೆನ್ ಟೂ ಫೋರ್ಟಿ ಆಮೇಲೆ ಟೂ ಸೆವೆಂಟಿ ಟೂ ಸೊ ಬೇಸಿಕರು ಫಸ್ಟ್ ಡಿಫ್ರೆನ್ಸ್ ತೊಗೊಳ್ಳೋಣ ಒನ್ ತರ್ಟಿ ಟು ಮತ್ತು ಒನ್ ಫಿಫ್ಟಿ ಫೋರ್ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಟ್ವೆಂಟಿ ಫೋರ್ ಡಿಫ್ರೆನ್ಸ್ ಇದೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗಲ್ಲ ನಮಗೆ ಟೂ ಫೋರ್ಟಿ ಮತ್ತು ಟೂ ಟೆನ್ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ತರ್ಟಿ ಡಿಫ್ರೆನ್ಸ್ ಇದೆ ಸೊ ಟು ಸೆವೆಂಟಿ ಟೂ ಮತ್ತು ಟೂ ಫೋರ್ಟಿ ಮತ್ತು ಎಷ್ಟು ಡಿಫ್ರೆನ್ಸ್ ಇದೆ ತರ್ಟಿ ಟೂ ಡಿಫ್ರೆನ್ಸ್ ಇದೆ ನೋಡಿರಿ ಇಲ್ಲಿ ಟ್ವೆಂಟಿ ಫೋರ್ ಇದೆ ಇಲ್ಲಿ ತರ್ಟಿ ಇದೆ ಸೊ ನೆಕ್ಸ್ಟ್ ಏನಾಗಬೇಕಪ್ಪ ಅಂದರೆ ಟ್ವೆಂಟಿ ಸಿಕ್ಸ್ ಬರಬೇಕು ಆಮೇಲೆ ಟ್ವೆಂಟಿ ಏಯ್ಟ್ ಬರಬೇಕು ಆಮೇಲೆ ತರ್ಟಿ ತರ್ಟಿ ಟು ಬರಬೇಕು ಯಾಕಂದರೆ ಇಲ್ಲಿ ಡಿಫ್ರೆನ್ಸ್ ಎರಡಿದೆ ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಡಿಫ್ರೆನ್ಸ್ ಎರಡರಿರೋದ್ರಿಂದ ಟ್ವೆಂಟಿ ಫೋರಿಗೆ ಆ್ಯಡ್ ಆ್ಯಡ್ ಮಾಡಿದಾಗ ಟ್ವೆಂಟಿ ಸಿಕ್ಸ್ ಬರುತ್ತೆ ಸೊ ಟ್ವೆಂಟಿ ಸಿಕ್ಸಿಗೆ ಎರಡು ಆ್ಯಡ್ ಮಾಡಿದಾಗ ಟ್ವೆಂಟಿ ಏಯ್ಟ್ ಬರುತ್ತೆ ಈ ಸೀರೀಸ್ ಫಾಲೋ ಆಗುತ್ತೆ ಅಂತ ನೋಡೋಣ ಇಲ್ಲಿ ನೋಡಿರಿ ಟ್ವೆಂಟಿ ಸಿಕ್ಸ್ ಆ್ಯಡ್ ಮಾಡೋಣ ಒನ್ ಫಿಫ್ಟಿ ಸಿಕ್ಸಿಗೆ ಟ್ವೆಂಟಿ ಸಿಕ್ಸ್ನೇ ಆ್ಯಡ್ ಮಾಡಿರಿ ಆರು ಆರಲೆ ಆರು ಪ್ಲಸ್ ಆರು ಹನ್ನೆರಡು ಐದು ಮೂರಲೆ ಎಂಟು ಒನ್ ಏಯ್ಟಿ ಟು ಆಯಿತು ಒನ್ ಏಯ್ಟಿ ಟೂಗೆ ಟ್ವೆಂಟಿ ಏಯ್ಟ್ ಆ್ಯಡ್ ಮಾಡಿದ್ರೆ ಟೂ ಟೆನ್ ಬರುತ್ತಾ ಚೆಕ್ ಮಾಡಿರಿ ಒನ್ ಏಯ್ಟಿ ಟು ಪ್ಲಸ್ ಟ್ವೆಂಟಿ ಏಯ್ಟ್ ಎರಡು ಪ್ಲಸ್ ಎಂಟು ಹತ್ತು ಕೈಲ ಬಂತು ಒಂದು ಎಂಟು ಎರಡು ಹತ್ತು ಪ್ಲಸ್ ಒಂದು ಹನ್ನೊಂದು ಒಂದು ಪ್ಲಸ್ ಒಂದು ಎರಡು ಸೊ ಟೂ ಟೆನ್ ಹೀಗಾಗಿ ಈ ಟ್ರಿಕ್ಕಿಲ್ಲಿ ಫಾಲೋ ಆಗುತ್ತೆ ಏನಪ್ಪ ಅಂದರೆ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಯ್ಟ್ ತರ್ಟಿ ತರ್ಟಿ ಟು ಹಾಗಾಗಿ ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ ಒನ್ ಏಯ್ಟಿ ಟು ಆಗುತ್ತೆ ಆಪ್ಷನ್ ನಂಬರ್ ಡಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಫಾಲೋವಿಂಗ್ ಸೀರೀಸ್ ಏನು ಸೀರೀಸ್ ಇದೆ ಅಂದರೆ ಸೆವೆನ್ ತರ್ಟಿ ಟ್ವೆಂಟಿ ಫೈ ಫೋರ್ಟಿ ನೈನ್ ಮತ್ತು ನೈಂಟಿ ಸೆವೆನ್ ಕ್ವೆಶನ್ ಮಾರ್ಕ್ ಇಲ್ಲಿ ನೋಡ್ರಿ ಡಿಫ್ರೆನ್ಸ್ ಎಷ್ಟಿದೆ ಇದೆ ಸಿಕ್ಸ್ ಇದೆ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಟ್ವೆಲ್ವ್ ಇದೆ ಅದೇ ಥರ ನಲ್ವತ್ತೊಂಬತ್ತು ಮತ್ತು ಇಪ್ಪತ್ತೈದರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಟ್ವೆಂಟಿ ಫೋರ್ ಡಿಫ್ರೆನ್ಸ್ ಇದೆ ನೈಂಟಿ ಸೆವೆನ್ ಮತ್ತು ಫೋರ್ಟಿ ನೈನ್ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಫೋರ್ಟಿ ಏಯ್ಟ್ ಡಿಫ್ರೆನ್ಸ್ ಇದೆ ಸೊ ಇಲ್ಲಿ ನೋಡಿರಿ ಏನಾಗಿದೆ ಫಸ್ಟ್ ಆರಿತ್ತು ಆಗಿ ಹನ್ನೆರಡು ಆಯಿತು ಹನ್ನೆರಡು ಡಬಲ್ ಆಗಿ ಟ್ವೆಂಟಿ ಫೋರ್ ಆಯಿತು ಟ್ವೆಂಟಿ ಫೋರ್ ಇದ್ದರೆ ಡಬಲ್ ಆಗಿ ಫೋರ್ಟಿ ಏಟ್ ಆಯಿತು ಸೊ ಫೋರ್ಟಿ ಏಯ್ಟ್ ಇದ್ದಿದ್ದು ಡಬಲ್ ಆಗಿ ಎಷ್ಟು ಎಷ್ಟಾಗಬೇಕಪ್ಪ ನೈಂಟಿ ಸಿಕ್ಸ್ ಆಗಬೇಕು ಸೊ ನೆಕ್ಸ್ಟ್ ನಂಬರ್ ಎಷ್ಟು ಆಗಬೇಕಂದ್ರೆ ನೈಂಟಿ ಸೆವೆನ್ ಪ್ಲಸ್ ನೈಂಟಿ ಸಿಕ್ಸ್ ಆಗಬೇಕು ಸೊ ನೈಂಟಿ ಸೆವೆನ್ ಪ್ಲಸ್ ನೈಂಟಿ ಸಿಕ್ಸ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿರಿ ಒಂಬತ್ತೇಳು ಹದಿಮೂರು ಕೈಲ ಬಂತು ಒಂದು ಒಂಬತ್ತು ಒಂಬತ್ತು ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ನೂರ ತೊ ತೊಂಬತ್ತ್ಮೂರು ಬರುತ್ತೆ ಸೊ ಇದು ಒನ್ ವೇ ಇನ್ನೊಂದು ವೇ ಏನಪ್ಪ ಅಂದರೆ ನೋಡಿರಿ ಸೆವೆನ್ ತರ್ಟೀನ್ 25, 49, ಫೋರ್ಟಿ ನೈನ್ ಫೋರ್ಟಿ ನೈನ್ ನೈಂಟಿ ಸೆವೆನ್ ಸೊ ನೋಡಿರಿ 1, ಹದಿನಾಲ್ಕು ಮೈನಸ್ ಒಂದು ಹದಿಮೂರು ಹದಿಮೂರು 1, ಇಪ್ಪತ್ತಾರು ಮೈನಸ್ ಒಂದು ಇಪ್ಪತ್ತೈದು ಇಪ್ಪತ್ತೈದು 1, ಐವತ್ತು ಮೈನಸ್ ಒಂದು ನಲವತ್ತೊಂಬತ್ತು ನಲ್ವತ್ತೊಂಬತ್ತೆರಡಲೇ ತೊಂಬತ್ತೆಂಟು ಮೈನಸ್ ಒಂದು ತೊಂಬತ್ತೇಳು ತೊಂಬತ್ತೇಳು ಎರಡನೇ 1, ತೊಂಬತ್ನಾಲ್ಕು ಮೈನಸ್ ಒಂದು ಒನ್ ನೈಂಟಿ ತ್ರೀ ಸೊ ಈ ಲಾಜಿಕ್ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ ಸೊ ನೀವು ಆ ಮಾಡಿರಿ ಈ ಲಾಜಿಕಲ್ ಆದರೂ ಮಾಡಿರಿ ಉತ್ರಾಯಶ್ ಬರುತ್ತಪ್ಪ ಅಂದರೆ ಒನ್ ನೈಂಟಿ ತ್ರೀ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಫಾಲೋಯಿಂಗ್ ಸಿರೀಸ್ ಸಿರೀಸ್ ಏನಿದೆ ಅಂದರೆ ಟೂ ಫೋರ್ ಟ್ವೆಲ್ವ್ ಸಿಕ್ಸ್ಟಿ ಫೋರ್ ಟ್ವೆಂಟಿ ಕ್ವಶನ್ ಮಾರ್ಕ್ ಸೊ ನೋಡಿರಿ ಬೇಸಿಕ್ ಅಬ್ಸರ್ವೇಷನ್ ನೋಡಿರಿ ಯಾವಾಗ ನಂಬರ್ ರ್ಯಾಪಿಡಾಗಿ ಇನ್ಕ್ರೀಸ್ ಆಗುತ್ತಲ್ಲ ಅದು ಮಲ್ಟಿಪ್ಲಿಕೇಶನ್ ಇರುತ್ತೆ ಯಾವಾಗಲೂ ಅದು ಏನಪ್ಪ ಅಂದರೆ ಅಡಿಷನ್ ಇರೋಲ್ಲ ಹಾಗಾಗಿ ನೀವು ಇಲ್ಲಿ ಡಿಫ್ರೆನ್ಸ್ ತೊಗೊಳ್ಳುವಂಥ ಅವಶ್ಯಕತೆ ಇರಲ್ಲ ಇಲ್ಲೇನು ಮಾಡಬೇಕಂದ್ರೆ ನೀವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಟೂ ಇಂಟು ಟೂ ಮಾಡಿದಾಗ ಎಷ್ಟು ಬರುತ್ತೆ ಫೋರ್ ಬರುತ್ತೆ ಫೋರ್ ಇಂಟು ತ್ರೀ ಮಾಡಿದಾಗ ಟ್ವೆಲ್ವ್ ಬರುತ್ತೆ ಟ್ವೆಲ್ವ್ ಇಂಟು ಫೈವ್ ಮಾಡಿದಾಗ ಸಿಕ್ಸ್ಟಿ ಬರುತ್ತೆ ಸಿಕ್ಸ್ಟಿ ಇಂಟು ಸೆವೆನ್ ಮಾಡಿದಾಗ ಮಾತ್ರ ನಿಮಗೆ ಫೋರ್ ಟ್ವೆಂಟಿ ಬರುತ್ತೆ ಸೊ ಹಾಗಾದರೆ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ ನೋಡಿರಿ ಫಸ್ಟ್ ಟೂ ಇದೆ ಆಮೇಲೆ ತ್ರೀ ಇದೆ ಆಮೇಲೆ ಫೈವ್ ಇದೆ ಆಮೇಲೆ ಸೆವೆನ್ ಇದೆ ಸೊ ಟೂ ತ್ರೀ ಫೈವ್ ಸೆವೆನ್ ನೀವೇನಪ್ಪ ಅಂದರೆ ಪ್ರೈಮ್ ನಂಬರ್ಸ್ ಟೂ ಈಸ್ ದ ಸ್ಮಾಲೆಸ್ಟ್ ಇವನ್ ಪ್ರೈಮ್ ನಂಬರ್ ಓನ್ಲಿ ಒಂದು ಇವನ್ ಪ್ರೈಮ್ ನಂಬರ್ ಯಾವುದಪ್ಪ ಅಂದರೆ ಟೂ ಹಾಗಾಗಿ ಟೂ ತ್ರೀ ಫೈ ಸೆವೆನ್ ನೈನು ಪ್ರೈಮ್ ನಂಬರ್ ಆಗಲ್ಲ ಯಾಕಂದರೆ ನೈನು ತ್ರೀಯಿಂದ ಡಿವೈಡ್ ಆಗುತ್ತೆ ಹಾಗಾದರೆ ನೆಕ್ಸ್ಟು ಪ್ರೈಮ್ ನಂಬರ್ ಯಾವುದಪ್ಪ ಅಂದರೆ ಲೆವೆನ್ ಸೊ ನೋಡಿರಿ ಪ್ರೈಮ್ ನಂಬರ್ಸ್ ಮೇಲೆ ಉಣ್ಣು ನಿಮಗೆ ಕ್ವಶನ್ಸ್ ಕೇಳ್ತಾರೆ ಪ್ರೈಮ್ ನಂಬರ್ಸು ನೀವು ನೆನ್ಪಿಟ್ಕೊಳ್ಳೋದು ತುಂಬ ಅವಶ್ಯಕತೆ ಎರಡು ಮೂರು ಐದು ಏಳು ಹನ್ನೊಂದು ಸೊ ಫೋರ್ ಟ್ವೆಂಟಿಗೆ ಲೆವೆನಿಂದ ಮಲ್ಟಿಪ್ಲೈ ಮಾಡಿರಿ ಫೋರ್ ಟ್ವೆಂಟಿ ಇಂಟು ಲೆವೆನ್ ಸೊನ್ನೆ ಹಂಗೆ ಹೇಳ್ತೀನಿ ಹನ್ನೊಂದೆರಡು ಇಪ್ಪತ್ತೆರಡು ಕೈಲವಂತೂ ಎರಡು ಹನ್ನೊಂದು ನಾಲ್ಕನೇ ನಲ್ವತ್ನಾಲ್ಕು ಪ್ಲಸ್ ಆರು ನಲ್ವತ್ತಾರು ನಾಲ್ಕು ಸಾವಿರದ ಆರುನೂರ ಇಪ್ಪತ್ತು ಸೊ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಈ ಥರ ಪ್ರೈಮ್ ನಂಬರ್ಸ್ ಮೇಲೂ ನಿಮಗೆ ಕ್ವೆಶನ್ಸ್ ಕೇಳೋ ಪಾಸಿಬಿಲಿಟಿ ಇರುತ್ತೆ ಸೊ ಇಲ್ಲಿ ನೋಡಿರಿ ಇಲ್ಲೇನು ಮಾಡಬೇಕಪ್ಪ ಅಂದರೆ ವಾಟ್ ವಿಲ್ ಕಮ್ ಇನ್ ಪ್ಲೇಸ್ ಆಫ್ ದ ಕ್ವಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಸೀರೀಸ್ ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಏನು ಬರುತ್ತೆ ಅಂತ ಕೇಳಿದ್ದಾರೆ ಫಸ್ಟ್ ಏನಿದೆ ತರ್ಟೀನ್ ಫಿಫ್ಟೀನ್ ಟ್ವೆಂಟಿ ಒನ್ ತರ್ಟಿ ತ್ರೀ ಫಿಫ್ಟಿ ತ್ರೀ ಕ್ವಶನ್ ಮಾರ್ಕ್ ಅಂತ ಇದೆ ಸೊ ಅಗೇನ್ ಬೇಸಿಕ್ ಫಸ್ಟ್ ಏನು ಮಾಡಬೇಕು ಡಿಫ್ರೆನ್ಸ್ ತೊಗೋಬೇಕು ಹದಿಮೂರು ಮತ್ತು ಹದಿನೈದು ಮತ್ತು ಎಷ್ಟು ಡಿ ಹದಿಮೂರು ಮತ್ತು ಹದಿನೈದರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಎರಡು ಡಿಫ್ರೆನ್ಸ್ ಇದೆ ಹದಿನೈದು ಮತ್ತು ಇಪ್ಪತ್ತೊಂದರ ಮಧ್ಯೆ ಆರು ಡಿಫ್ರೆನ್ಸ್ ಇದೆ ಇಪ್ಪತ್ತೊಂದು ಮತ್ತು ಮೂವತ್ತ್ಮೂರು ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಹನ್ನೆರಡು ಡಿಫ್ರೆನ್ಸ್ ಇದೆ ಮೂವತ್ತ್ಮೂರು ಮತ್ತು ಐವತ್ತ್ಮೂರು ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಇಪ್ಪತ್ತು ಡಿಫ್ರೆನ್ಸ್ ಇದೆ ಸೊ ಇಲ್ಲಿ ಯಾವುದೇ ಕಾಮನ್ ಸೀರೀಸ್ ಇಲ್ಲ ನಾನೇನು ಮಾಡ್ತೀನಪ್ಪ ಅಗೇನ್ ಡಿಫ್ರೆನ್ಸ್ ತೊಗೋತೀನಿ ಇಲ್ಲಿ ನೋಡಿರಿ ಆರು ಮತ್ತು ಎರಡರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ನಾಲ್ಕು ಡಿಫ್ರೆನ್ಸ್ ಇದೆ ಆರು ಮತ್ತು ಹನ್ನೆರಡರ ಮಧ್ಯೆ ಆರು ಡಿಫ್ರೆನ್ಸ್ ಇದೆ ಹನ್ನೆರಡು ಮತ್ತು ಇಪ್ಪತ್ತರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಎಂಟು ಡಿಫ್ರೆನ್ಸ್ ಇದೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ಸೀರೀಸ್ ಆಗುತ್ತೆ ಫೋರ್ ಸಿಕ್ಸ್ ಏಯ್ಟ್ ನೆಕ್ಸ್ಟ್ ಏನು ಬರಬೇಕಪ್ಪ ಟೆನ್ ಬರಬೇಕು ಸೊ ಹಾಗಾದರೆ ಇಲ್ಲಿ ಟೆನ್ ಬಂದರೆ ಟ್ವೆಂಟಿ ಪ್ಲಸ್ ಟೆನ್ ಎಷ್ಟಾಗುತ್ತೆ ತರ್ಟಿ ಆಗುತ್ತೆ ಸೊ ಫಿಫ್ಟಿ ತ್ರೀಗೆ ನೀವು ತರ್ಟಿ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತಪ್ಪ ನಿಮ್ಮ ಉತ್ತರ ಏಯ್ಟಿ ತ್ರೀ ಬರುತ್ತೆ ಸೊ ಎಕ್ಸಾಮಿನೇಷನಲ್ಲಿ ನೀವು ಒಂದು ಸ್ಟೆಪ್ ನಿಮಗೆ ಡಿಫ್ರೆನ್ಸ್ ತೊಗೊಂಡಾಗ ಯಾವುದೇ ಸೀರೀಸ್ ಬರಲಿಲ್ಲ ಅಂದರೆ ಇನ್ನೊಂದು ಸ್ಟೆಪ್ ಡಿಫ್ರೆನ್ಸ್ ತೊಗೊರಿ ಅವಾಗ ಖಂಡಿತವಾಗಿ ನಿಮಗೆ ಡಿಫ್ರೆನ್ಸ್ ಬಂದೇ ಬರುತ್ತೆ ಸೊ ಉತ್ತರ ಇಲ್ಲಿ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಸಿ ಏಯ್ಟಿ ತ್ರೀ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಟು ಸವೆಂಟೀನ್ ಫೋರ್ಟೀನ್ ಫೈ ನೈಂಟಿ ನೈನ್ ಟೂ ಝೀರೋ ಫೈ ಇಲ್ಲೇನು ಮಾಡಿದ್ದಾರೆ ಅಂದರೆ ಲಾಜಿಕ್ಕು ಇಲ್ಲಿ ಯಾವ ಥರ ಲಾಜಿಕ್ ಯೂಸ್ ಮಾಡಿದಾರಪ್ಪ ಅಂದರೆ ಟೂ ಇಂಟು ಟೂ ಪ್ಲಸ್ ತರ್ಟೀನ್ ಮಾಡಿದ್ದಾರೆ ನೆಕ್ಸ್ಟ್ ಸೆವೆಂಟೀನ್ ಇಂಟು ಟೂ ಪ್ಲಸ್ ಲೆವೆನ್ ಮಾಡಿದ್ದಾರೆ ನೆಕ್ಸ್ಟ್ ಫೋರ್ಟಿ ಫೈ ಇಂಟು ಟೂ ಪ್ಲಸ್ ನೈನ್ ಮಾಡಿದ್ದಾರೆ ನೆಕ್ಸ್ಟ್ ನೈಂಟಿ ನೈನ್ ಇಂಟು ಟೂ ಪ್ಲಸ್ ಸೆವೆನ್ ಮಾಡಿದರೆ ನೆಕ್ಸ್ಟ್ ಏನು ಬರಬೇಕಪ್ಪ ಟೂ ಝೀರೋ ಫೈ ಇಂಟು ಟೂ ಪ್ಲಸ್ ಸೆವೆನ್ ಬರಬೇಕು ಸೊ ನೋಡಿರಿ ಫಸ್ಟ್ ಏನು ಮಾಡಿದ್ದಾರೆ ಅಂದರೆ ಟೂ ಇಂಟು ಟೂ ಪ್ಲಸ್ ತರ್ಟೀನ್ ಎರಡೆರಳೆ ನಾಲ್ಕು ನಾಲ್ಕು ಪ್ಲಸ್ ಹದಿಮೂರು ಮಾಡಿದಾಗ ಹದಿನೇಳು ಬರುತ್ತೆ ಹದಿನೇಳು ಎರಡನೇ ಎಷ್ಟಪ್ಪ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಪ್ಲಸ್ ಹನ್ನೊಂದು ಮಾಡಿದಾಗ ನಲ್ವತ್ತೈದು ಬರುತ್ತೆ ಫೋರ್ಟಿ ಫೈ ಇಂಟು ಟೂ ಮಾಡಿದಾಗ ಎಷ್ಟು ಬರುತ್ತೆ ನೈಂಟಿ ಬರುತ್ತೆ ಪ್ಲಸ್ ನೈನ್ ಮಾಡಿದರೆ ನೈಂಟಿ ನೈನ್ ಬರುತ್ತೆ ನೈಂಟಿ ನೈನ್ ಇಂಟು ಟೂ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ ನಿಮಗೆ ಒನ್ ಒನ್ ನೈಂಟಿ ಏಯ್ಟ್ ಬರುತ್ತೆ ಪ್ಲಸ್ ಸೆವೆನ್ ಮಾಡಿದಾಗ ಟೂ ಜೀರೋ ಫೈವ್ ಬರುತ್ತೆ ಟೂ ಜೀರೋ ಫೈವ್ ಇಂಟು ಟೂ ಮಾಡಿದಾಗ ಎಷ್ಟು ಬರುತ್ತಪ್ಪ ನಿಮಗೆ ಫೋರ್ ಟೆನ್ ಬರುತ್ತೆ ಇದು ಫೈವ್ ಆಗಬೇಕು ಫೋರ್ ಟೆನ್ ಪ್ಲಸ್ ಫೈವ್ ಮಾಡಿದಾಗ ನಿಮ್ಗೆ ಉತ್ತರ ಏನಾಗುತ್ತೆ ಅಂದರೆ ಫೋರ್ ಒನ್ ಫೈವ್ ಆಗುತ್ತೆ ಸೊ ನೋಡಿರಿ ಇದು ಬ್ಯಾಂಕಿಂಗಲ್ಲಿ ಭಾಳ ಕಾಮನಾಗಿ ಕೇಳ್ತಾರೆ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಸೊ ಈ ಥರ ಸಿರೀಸ್ನೂ ನಿಮ್ಗೆ ಕೊಡ್ತಾರೆ ಇಲ್ಲೇನಾಗಿದೆ ಒಂದು ಕಡೆ ಒಂದು ನಂಬರ್ನ ಕಾನ್ಸ್ಟೆಂಟಾಗಿ ಮಲ್ಟಿಪ್ಲೈ ಮಾಡಿದ್ದಾರೆ ಇನ್ನೊಂದನ್ನ ಆ್ಯಡ್ನ ಡಿಕ್ರೀಸ್ ಮಾಡ್ಕೊತು ಬಂದಿದ್ದಾರೆ ಫಸ್ಟ್ ತರ್ಟೀನ್ ಆ್ಯಡ್ ಮಾಡಿದ್ದಾರೆ ನೆಕ್ಸ್ಟ್ ಲೆವೆನ್ ಆ್ಯಡ್ ಮಾಡಿದ್ದಾರೆ ನೆಕ್ಸ್ಟ್ ನೈನ್ ಆ್ಯಡ್ ಮಾಡಿದ್ದಾರೆ ನೆಕ್ಸ್ಟ್ ಸೆವೆನ್ ಆಮೇಲೆ ಫೈವ್ನ ಆ್ಯಡ್ ಮಾಡಿದ್ದಾರೆ ಈ ಥರ ಸೀರೀಸಿಗೆ ಎಕ್ಸಾಮಿನೇಷನಲ್ಲಿ ಕೇಳೋ ಚಾನ್ಸ್ ಇರುತ್ತೆ ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ ಫೋರ್ ಒನ್ ಫೈ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ವಾಟ್ ವಿಲ್ ಕಮ್ ಇನ್ ಪ್ಲೇಸ್ ಆಫ್ ದ ಕ್ವಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಸೀರೀಸ್ ಕ್ವಶನ್ ಮಾರ್ಕಲ್ಲಿ ಏನು ಬರುತ್ತೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ಏನಿದೆ ತ್ರೀ ಟ್ವೆಂಟಿ ಒನ್ ಸಿಕ್ಸ್ಟಿ ಟು ಫೋರ್ಟಿ ಸಿಕ್ಸ್ ಹಂಡ್ರೆಡ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಸೊ ಆಗಲೇ ಹೇಳ್ದಂಗೆ ನಾನು ಇಲ್ಲಿ ನಂಬರ್ಸ್ ಸಡನ್ನಾಗಿ ಇನ್ಕ್ರೀಸ್ ಆಗಿದೆ ಇದು ಏನಂದರೆ ಮಲ್ಟಿಪ್ಲಿಕೇಶನ್ ಸಮ್ ಸೊ ನೋಡಿರಿ ತ್ರೀ ಟ್ವೆಂಟಿಗೆ ಎಷ್ಟು ಮಲ್ಟಿಪ್ಲೈ ಮಾಡಿದರೆ ನಮಗೆ ಒನ್ ಸಿಕ್ಸ್ಟಿ ಸಿಗುತ್ತೆ ಪಾಯಿಂಟ್ ಫೈನ ಮಲ್ಟಿಪ್ಲೈ ಮಾಡಿದಾಗ ಒನ್ ಸಿಕ್ಸ್ಟಿ ಸಿಗುತ್ತೆ ಸೊ ಒನ್ ಸಿಕ್ಸ್ಟಿಗೆ ಎಷ್ಟು ಇಂಟು ಮಾಡಿದ್ರೆ ನಮಗೆ ಟೂ ಫೋರ್ಟಿ ಬರುತ್ತೆ ಒನ್ ಪಾಯಿಂಟ್ ಫೈ ನೋಡಿರಿ ಒನ್ ಸಿಕ್ಸ್ಟಿ ಇಂಟು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಪ್ಲಸ್ ಒನ್ ಸಿಕ್ಸ್ಟಿ ಇಂಟು ಹಾಫ್ ಎಷ್ಟಾಗುತ್ತೆ ಏಯ್ಟಿ ಆಗುತ್ತೆ ಸೊ ಒನ್ ಸಿಕ್ಸ್ಟಿ ಪ್ಲಸ್ ಏಯ್ಟಿ ಕುಡಿಸಿದ್ರೆ ಎಷ್ಟು ಬರುತ್ತಪ್ಪ ನಿಮಗೆ ಟೂ ಫೋರ್ಟಿ ಬರುತ್ತೆ ಟೂ ಫೋರ್ಟಿಗೆ ಎಷ್ಟರಿಂದ ಗುಣಿಸಿದ್ರೆ ನಿಮಗೆ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಟೂ ಪಾಯಿಂಟ್ ಫೈ ಟೂ ಫೋರ್ಟಿ ಇಂಟು ಟೂ ಎಷ್ಟಾಗುತ್ತೆ ಫೋರ್ ಏಯ್ಟಿ ಆಗುತ್ತೆ ಟೂ ಫೋರ್ಟಿದ ಅರ್ಧ ಎಷ್ಟಾಗುತ್ತೆ ಒನ್ ಟ್ವೆಂಟಿ ಆಗುತ್ತೆ ಫೋರ್ ಏಯ್ಟಿ ಪ್ಲಸ್ ಒನ್ ಟ್ವೆಂಟಿ ಎಷ್ಟಾಗುತ್ತಪ್ಪ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಸೊ ಸಿಕ್ಸ್ ಹಂಡ್ರೆಡಿಗೆ ಅಗೇನ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಬರ್ಬೇಕಂದ್ರೆ ಎಷ್ಟರಿಂದ ಗುಣಿಸ್ಬೇಕು ನೀವು ತ್ರೀ ಪಾಯಿಂಟ್ ಫೈವಿಂದ ಗುಣಿಸ್ಬೇಕು ಹಾಗಾದರೆ ಸೀರೀಸ್ ನೋಡಿರಿ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ನೆಕ್ಸ್ಟ್ ಏನು ಬರಬೇಕಪ್ಪ ಫೋರ್ ಪಾಯಿಂಟ್ ಫೈವ್ ಬರಬೇಕು ಸೊ ಟೂ ತೌಸಂಡ್ ಒನ್ ಹಂಡ್ರೆಡಿಗೆ ನೀವೇ ಫೋರ್ ಫೋರ್ ಪಾಯಿಂಟ್ ಫೈವಿಂದ ಇಂದ ಗುಣಿಸಿದ್ರೆ ಉತ್ತರ ಎಷ್ಟು ಬರುತ್ತೆ ನೋಡಿರಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಇಂಟು ಫೋರ್ ಪಾಯಿಂಟ್ ಫೈವ್ ಅಥವಾ ಟೂ ಝೀರೋ ಒನ್ ಜೀರೋ ಟೂ ಒನ್ ಜೀರೋ ಇಂಟು ಫೋರ್ಟಿ ಫೈವ್ ಸೊ ನೋಡಿರಿ ಟೂ ಒನ್ ಜೀರೋ ಇಂಟು ಫೋರ್ಟಿ ಫೈವ್ ಮಾಡಿರಿ ಫಸ್ಟ್ ಸೊನ್ನೆ ಹೊರ್ಗಡೆ ಇಟ್ಕೊಂಡ್ಬಿಡ್ತೀನಿ ನಲ್ವತ್ತೈದು ಒಂದ್ಲೇ ನಲ್ವತ್ತೈದು ಕೈಲ ಬಂತು ನಾಲ್ಕು ನಲ್ವತ್ತೈದು ಎರಡಲೇ ತೊಂಬತ್ತು ಪ್ಲಸ್ ನಾಲ್ಕು ತೊಂಬತ್ತ್ನಾಲ್ಕು ಒಂಬತ್ತು ಸಾವಿರದ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ಈ ಥರ ಸೀರೀಸು ಕೇಳ್ತಾರೆ ನೆನ್ಪಿಟ್ಕೋರಿ ನೆಕ್ಸ್ಟ್ ಕ್ವಶನ್ ಏನಿದೆಪ್ಪ ಅಂದರೆ ವಾಟ್ ವಿಲ್ ಬಿ ಕಂಪ್ಲೇಸ್ ಆಫ್ ಇನ್ ಕ್ವೆಶನ್ ಮಾರ್ಕ್ ಕ್ವೆಶನ್ ಮಾರ್ಕ್ ಏನು ಬರುತ್ತೆ ಅಂತ ಕೇಳಿದ್ದಾರೆ ಫಸ್ಟ್ ಏನಿದೆ ನೋಡಿರಿ ಟ್ವೆಂಟಿ ಒನ್ ಫೋರ್ಟಿ ಟು ಸೆವೆಂಟಿ ಒನ್ ಜೀರೋ ಫೈವ್ ಒನ್ ಫೋರ್ಟಿ ಸೆವೆನ್ ಒನ್ ನೈಂಟಿ ಸಿಕ್ಸ್ ಕ್ವೆಶನ್ ಮಾರ್ಕ್ ಮಾಡಿದ್ದಾರೆ ಸೊ ಈ ಸೀರೀಸ್ನ ಅಬ್ಸರ್ವ್ ಮಾಡಿರಿ ಇವೆಲ್ಲ ಏನಿದೆ ಅಂದರೆ ಮಲ್ಟಿಪ್ಲಿಕೇಶನ್ ಆಫ್ ಸೆವೆನ್ ಇದೆ ಸೊ ನೋಡಿರಿ ಫಸ್ಟ್ ಟ್ವೆಂಟಿ ಒನ್ ಏನಾಗುತ್ತಪ್ಪ ಸೆವೆನ್ ಇಂಟು ತ್ರೀ ಆಗುತ್ತೆ ನೆಕ್ಸ್ಟ್ ಫೋರ್ಟಿ ಟು ಏನಾಗುತ್ತೆ ಸೆವೆನ್ ಇಂಟು ಸಿಕ್ಸ್ ಆಗುತ್ತೆ ಸೆವೆಂಟಿ ಏನಾಗುತ್ತೆ ಸೆವೆನ್ ಇಂಟು ಟೆನ್ ಆಗುತ್ತೆ ಅದೇ ಥರನಾಗ ಒನ್ ಜೀರೋ ಫೈವ್ ಸೆವೆನ್ ಇಂಟು ಫಿಫ್ಟೀನ್ ಆಗುತ್ತೆ ಒನ್ ಫೋರ್ಟಿ ಸೆವೆನ್ ಸೆವೆನ್ ಇಂಟು ಟ್ವೆಂಟಿ ಒನ್ ಆಗುತ್ತೆ ಒನ್ ನೈಂಟಿ ಸಿಕ್ಸ್ ಸೆವೆನ್ ಇಂಟು ಟ್ವೆಂಟಿ ಏಯ್ಟ್ ಆಗುತ್ತೆ ಸೊ ಇಲ್ಲಿ ನೋಡಿರಿ ಸೆವೆನ್ ಕಾಮನ್ ಆಗಿದೆ ತ್ರೀ ಸಿಕ್ಸ್ ಟೆನ್ ಫಿಫ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ಏಯ್ಟ್ ಇದೆ ಸೊ ಇಲ್ಲಿ ಡಿಫ್ರೆನ್ಸ್ ನೋಡಿರಿ ಮೂರು ನಾಲ್ಕು ಐದು ಐದು ಆರು ಏಳು ಸೊ ಈಗ ನೋಡಿರಿ ಮೂರು ನಾಲ್ಕು ಐದು ಆರು ಏಳು ನೆಕ್ಸ್ಟ್ ಏನು ಬರಬೇಕಪ್ಪ ಎಂಟು ಬರಬೇಕು ಸೊ ಟ್ವೆಂಟಿ ಏಯ್ಟಿಗೆ ಏಯ್ಟ್ ಆ್ಯಡ್ ಮಾಡಿದರೆ ತರ್ಟಿ ಸಿಕ್ಸ್ ಬರುತ್ತೆ ಸೊ ನೆಕ್ಸ್ಟ್ ನಂಬರ್ ಏನು ಬರುತ್ತೆ ಅಂದರೆ ತರ್ಟಿ ಸಿಕ್ಸ್ ಇಂಟು ಸೆವೆನ್ ಅಥವಾ ಸೆವೆನ್ ಇಂಟು ತರ್ಟಿ ಸಿಕ್ಸ್ ಏಳಾರಲೆ ನಲವತ್ತೆರಡು ಕೈಲಾಬಂತು ನಾಲ್ಕು ಏಳು ಮೂರಲೆ ಇಪ್ಪತ್ತೊಂದು ಪ್ಲಸ್ ನಾಲ್ಕು ಎರಡು ನೂರ ಐವತ್ತೆರಡು ನೆಕ್ಸ್ಟ್ ನಂಬರ್ ಏನು ಬರುತ್ತೆ ಅಂದರೆ ಟು ಫಿಫ್ಟಿ ಟು ಬರುತ್ತೆ ಸೊ ಈ ಥರ ಏನಂದರೆ ನಿಮಗೆ ಒಂದು ನಂಬರ್ ಮಲ್ಟಿಪ್ಲಿಕೆ ಮಲ್ಟಿಪ್ಲಿಕೇಶನ್ ಕೊಟ್ಟು ಸಿರೀಸ್ ಕೊಡ್ತಾರೆ ಸೊ ಹಾಗೆ ನಿಮಗೆ ಬೇಸಿಕ್ ನಂಬರ್ಸು ಗೊತ್ತಿರಬೇಕಾಗುತ್ತೆ ಬೇಸಿಕ್ ಟೇಬಲ್ಸು ಗೊತ್ತಿರಬೇಕಾಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಟೂ ಫಿಫ್ಟಿ ಟೂ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಐಡೆಂಟಿಫೈ ದ ರಾಂಗ್ ನಂಬರ್ ಇನ್ ಸಿರೀಸ್ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ತಪ್ಪಾಗಿದ್ದ ಸಂಖ್ಯೆನ ಕಂಡುಹಿಡೀಬೇಕು ತಪ್ಪಾಗಿದ್ದ ಸಂಖ್ಯೆ ಅಂತ ನೋಡಿರಿ ತ್ರೀ ಏಯ್ಟ್ ಫಿಫ್ಟೀನ್ ಟ್ವೆಂಟಿ ಫೋರ್ ತರ್ಟಿ ಫೋರ್ ಫೋರ್ಟಿ ಏಯ್ಟ್ ಸಿಕ್ಸ್ಟಿ ತ್ರೀ ಅಂತ ಇದೆ ಸೊ ಇಲ್ಲಿ ನೋಡಿರಿ ತ್ರೀನ ಯಾವ ಥರ ಬರೆದಿದ್ದಾರಪ್ಪ ಅಂದರೆ ಟೂ ಸ್ಕ್ವೇರ್ ಮೈನಸ್ ಒನ್ ಅಂತ ಬರೆದಿದ್ದಾರೆ ಏಟ್ನ ಯಾವ ಥರ ಅಂದರೆ ತ್ರೀ ಸ್ಕ್ವೇರ್ ಮೈನಸ್ ಒನ್ ಅಂತ ಬರೆದಿದ್ದಾರೆ ಫಿಫ್ಟೀನ ಯಾವ ಥರ ಬರೆದಿದ್ದಾರೆ ಅಂದರೆ ಫೋರ್ ಸ್ಕ್ವೇರ್ ಮೈನಸ್ ಒನ್ ಅಂತ ಬರೆದಿದ್ದಾರೆ ಟ್ವೆಂಟಿ ಫೋರ್ನ ಫೈವ್ ಸ್ಕ್ವೇರ್ ಮೈನಸ್ ಒನ್ ಅಂತ ಬರೆದಿದ್ದಾರೆ ತರ್ಟಿ ಫೋರ್ನ ಸಿಕ್ಸ್ ಸ್ಕ್ವೇರ್ ಮೈನಸ್ ಒನ್ ಅಂತ ಬರೀಬೇಕಿತ್ತು ಬಟ್ ತರ್ಟಿ ಫೋರ್ ಬರೆದಿದ್ದಾರೆ ಸಿಕ್ಸ್ ಸ್ಕ್ವೇರ್ ಮೈನಸ್ ಒನ್ ಏನಾಗುತ್ತೆ ತರ್ಟಿ ಫೈ ಆಗುತ್ತೆ ಇದೇನಾಗುತ್ತೆ ಸೆವೆನ್ ಸ್ಕ್ವೇರ್ ಮೈನಸ್ ಒನ್ ಇದು ಏಯ್ಟ್ ಸ್ಕ್ವೇರ್ ಮೈನಸ್ ಒನ್ ಸೊ ಇಲ್ಲಿ ಸಿರೀಸ್ ಏನಿದೆ ನೋಡಿರಿ ಟು ಸ್ಕ್ವೇರ್ ಮೈನಸ್ ಒನ್ ತ್ರೀ ಸ್ಕ್ವೇರ್ ಮೈನಸ್ ಒನ್ ಫೋರ್ ಸ್ಕ್ವೇರ್ ಮೈನಸ್ ಒನ್ ಫೈವ್ ಸ್ಕ್ವೇರ್ ಮೈನಸ್ ಒನ್ ಇಲ್ಲಿ ಸಿಕ್ಸ್ ಸ್ಕ್ವೇರ್ ಮೈನಸ್ ಒನ್ ಎಷ್ಟಾಗಬೇಕಪ್ಪ ತರ್ಟಿ ಫೈ ಆಗಬೇಕು ಬಟ್ ತರ್ಟಿ ಫೋರ್ ಕೊಟ್ಟಿದ್ದಾರೆ ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ತರ್ಟಿ ಫೋರ್ ಆಗುತ್ತೆ ಸೊ ಈ ಥರದ ಕ್ವಶನ್ಸು ಕೇಳ್ತಾರೆ ನಿಮಗೆ ರಾಂಗ್ ನಂಬರ್ ಕಂಡುಹಿಡಿಯೋದು ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿರಿ ನೆಕ್ಸ್ಟ್ ಕ್ವಶನು ಏಯ್ಟಿ ಏಯ್ಟ್ ಟ್ವೆಂಟಿ ಸೆವೆನ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ತ್ರೀ ಫೋರ್ ತ್ರೀ ಒನ್ ತ್ರೀ ಏಯ್ಟ್ ಒನ್ ಅಂತ ಇದೆ ಏಟ್ ಟ್ವೆಂಟಿ ಸೆವೆನ್ ಒನ್ ಟ್ವೆಂಟಿ ಫೈ ಆಮೇಲೆ ತ್ರೀ ಫೋರ್ ತ್ರೀ ಆಮೇಲೆ ಒನ್ ತ್ರೀ ಏಯ್ಟ್ ಒನ್ ಅಂತ ಇದೆ ಸೊ ನೋಡಿರಿ ಏಟ್ ಏನಾಗುತ್ತಪ್ಪ ಟ್ಯೂ ಕ್ಯೂಬ್ ಆಗುತ್ತೆ ತರ್ಟಿ ಸೆವೆನ್ ಏನಾಗ ಟ್ವೆಂಟಿ ಸೆವೆನ್ ಏನಾಗುತ್ತೆ ತ್ರೀ ಕ್ಯೂಬ್ ಆಗುತ್ತೆ ಒನ್ ಟ್ವೆಂಟಿ ಫೈ ಏನಾಗುತ್ತೆ ಫೈವ್ ಕ್ಯೂಬ್ ಆಗುತ್ತೆ ಇದೇನಾಗುತ್ತೆ ಸೆವೆನ್ ಕ್ಯೂಬ್ ಆಗುತ್ತೆ ನೆಕ್ಸ್ಟ್ ಏನು ಬರಬೇಕು ಸೊ ನೋಡಿರಿ ಅಗೇನ್ ಪ್ರೈಮ್ ನಂಬರ್ ಟೂ ತ್ರೀ ಫೈವ್ ಸೆವೆನ್ ನೆಕ್ಸ್ಟ್ ಏನು ಬರುತ್ತೆ ಪ್ರೈಮ್ ನಂಬರ್ ಲೆವೆನ್ ಬರುತ್ತೆ ಲೆವೆನ್ ಕ್ಯೂಬ್ ಏನಾಗುತ್ತಪ್ಪ ಒನ್ ತ್ರೀ ತ್ರೀ ಒನ್ ಆಗುತ್ತೆ ಬಟ್ ಇಲ್ಲಿ ಉತ್ತರ ಏನು ಕೊಟ್ಟಿದ್ದಾರೆ ಅಂದರೆ ಒನ್ ತ್ರೀ ಏಟ್ ಒನ್ ಕೊಟ್ಟಿದ್ದಾರೆ ಹಾಗಾಗಿ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಐಡೆಂಟಿಫೈ ದ ಕರೆಕ್ಟ್ ಒಪಿನಿಯನ್ ಕರೆಕ್ಟ್ ಆಪ್ಷನ್ ಟು ಕಂಪ್ಲೀಟ್ ದ ಫಾಲೋವಿಂಗ್ ಸಿರೀಸ್ ಸೊ ಇಲ್ಲಿ ನೀವು ಸಿರೀಸ್ನ ಕಂಪ್ಲೀಟ್ ಮಾಡುವಂಥ ನಂಬರ್ನ ಕಂಡುಹಿಡೀಬೇಕು ಒನ್ ತ್ರೀ ಫೈ ಲೆವೆನ್ ಟ್ವೆಂಟಿ ಒನ್ ಫೋರ್ಟಿ ತ್ರೀ ಏಯ್ಟಿ ಫೈ ಒನ್ ಸೆವೆಂಟಿ ಒನ್ ಮತ್ತು ಕ್ವಶನ್ ಮಾರ್ಕ್ ಅಂತ ಇಟ್ಟಿದ್ದಾರೆ ಸೊ ಇಲ್ಲಿ ಏನು ಮಾಡಿದ್ದಾರೆ ನೋಡಿರಿ ಒನ್ ಇಂಟು ಟೂ ಪ್ಲಸ್ ಟೂ ಮಾಡಿದ್ದಾರೆ ತ್ರೀ ಇಂಟು ಟೂ ಮೈನಸ್ ಒನ್ ಮಾಡಿದ್ದಾರೆ ಫೈವ್ ಇಂಟು ಟು ಪ್ಲಸ್ ಒನ್ ಮಾಡಿದ್ದಾರೆ ಲೆವೆನ್ ಇಂಟು ಟು ಮೈನಸ್ ಒನ್ ಮಾಡಿದ್ದಾರೆ ಟ್ವೆಂಟಿ ಒನ್ ಇಂಟು ಟು ಪ್ಲಸ್ ಒನ್ ಮಾಡಿದ್ದಾರೆ ಫೋರ್ಟಿ ತ್ರೀ ಇಂಟು ಟು ಮೈನಸ್ ಒನ್ ಮಾಡಿದ್ದಾರೆ ಏಯ್ಟಿ ಫೈ ಇಂಟು ಟೂ ಪ್ಲಸ್ ಒನ್ ಮಾಡಿದ್ದಾರೆ ನೆಕ್ಸ್ಟ್ ಏನು ಬರಬೇಕಪ್ಪ ಒನ್ ಸೆವೆಂಟಿ ಒನ್ ಇಂಟು ಟೂ ಮೈನಸ್ ಒನ್ ಬರಬೇಕು ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಫಸ್ಟು ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಸಿರೀಸ್ ಯಾವ ಥರ ಇದೆ ಅಂದರೆ ನಂಬರ್ ಇಂಟು ಟು ಪ್ಲಸ್ ಒನ್ ನಂಬರ್ ಇಂಟು ಟು ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಸಿರೀಸ್ನ ಕಂಟಿನ್ಯೂ ಮಾಡಿದ್ದಾರೆ ಹಾಗಾದರೆ ಲಾಸ್ಟ್ ಆಪ್ಷನಲ್ಲಿ ಏನು ಬರುತ್ತಪ್ಪ ಅಂದರೆ ನಿಮಗೆ ಒನ್ ಸೆವೆಂಟಿ ಒನ್ ಇಂಟು ಟೂ ಮೈನಸ್ ಒನ್ ಅಂತ ಬರುತ್ತೆ ಒನ್ ಸೆವೆಂಟಿ ಒನ್ ಇಂಟು ಟು ಒನ್ ಸೆವೆಂಟಿ ಒನ್ ಇಂಟು ಟೂ ಮಾಡಿರಿ ಎರಡೊಂದ್ಲೇ ಎರಡು ಎರಡು ಏಳೆ ಹದಿನಾಲ್ಕು ಕೈಲ ಬಂತು ಒಂದು ಎರಡೊಂದ್ಲೇ ಎರಡು ಪ್ಲಸ್ ಮೂರು ಮುನ್ನೂರ ನಲವತ್ತೆರಡು ಮೈನಸ್ ಒನ್ ಮಾಡಿದಾಗ ತ್ರೀ ಫೋರ್ಟಿ ಒನ್ ಬರುತ್ತೆ ಸೊ ಹಾಗಾಗಿ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನಾನು ಇದೆಲ್ಲ ಏನು ಮಾಡಿದ್ದೀನಿ ಅಂದರೆ ಬೇಸಿಕ್ ಸೀರೀಸ್ನ ಪಿಕ್ ಮಾಡಿದ್ದೀನಿ ಇದೇ ಥರದ ಸೀರೀಸ್ನ ನೀವು ಪ್ರಾಕ್ಟೀಸ್ ಮಾಡಿರಿ ಎಕ್ಸಾಮಿನೇಷನಲ್ಲಿ ನಿಮ್ಗೆ ಕೂಡ ನಿಮಗೆ ಖಂಡಿತವಾಗ್ಲೂ ಏನಂದರೆ ಆನ್ಸರ್ ಬಂದೇ ಬರುತ್ತೆ ಸೊ ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ರೀ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು